ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾವೆಲ್ ಫೀಡ್ಸ್. ದಿಸ್ ಇಸ್ ಭೂಮಿಕಾ. ಸೊ ನಾನಿವತ್ತು ನಿಮ್ಮೆಲ್ಲರ ಜೊತೆ ಒಂದು ಸೂಪರ್ ಆದ ರೆಸಿಪಿ ಶೇರ್ ಮಾಡೋಕ್ಕಂತ ಬಂದಿದ್ದೀನಿ. ಸೊ ಏನದು ಸೂಪರ್ ಆದ ರೆಸಿಪಿ ಅಂತ ಹೇಳಿದ್ರೆ, ರೆಸ್ಟೋರೆಂಟ್ ಸ್ಟೈಲ್ ಶೆಜ್ವಾನ್ ಬೇಬಿ ಕಾರ್ನ್ ಮಂಚೂರಿ. ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ. ಸೊ ವಿತೌಟ್ ಫರ್ದರ್ ಡು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒನ್ ಬೌಲ್ಗೆ 1 ಕಪ್ ಅಷ್ಟು ಹೆಚ್ಚಿಟ್ಕೊಂಡಿರೋ ಬೇಬಿ ಕಾರ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನ್ ಅಷ್ಟು ಕಾರ್ನ್ ಸ್ಟಾರ್ಚ್ ಮತ್ತು 1 ಸ್ಪೂನ್ ಅಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನಿದ್ದಕ್ಕೆ 1-2 ಸ್ಪೂನ್ ಅಷ್ಟು ನೀರನ್ನ ಆ್ಯಡ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಪಾತ್ರೆಗೆ ಬೇಬಿ ಕಾರ್ನ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕಿ ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ ನಾವು ಅವಾಗಲೇ ಮಾಡಿಟ್ಕೊಂಡಿರೋ ಬೇಬಿ ಕಾರ್ನ್ ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇವಾಗ ಈ ಬೇಬಿ ಕಾರ್ನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮಿಕ್ಕಿರೋ ಎಲ್ಲ ಮಿಕ್ಸ್ಚರ್ನೂ ಹೀಗೆ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಬೇಬಿ ಕಾರ್ನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೇಬಿ ಕಾರ್ನ್ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟಾಗಿ 1 ಪ್ಯಾನ್ ತೊಗೊಂಡು ಅದಕ್ಕೆ 4-5 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿ ಕೂಡ ಹಾಕ್ಬೋದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರ್ಕೋಬೇಕು. ಅದನ್ನ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಜೊತೆಗೆ ನಾನಿಲ್ಲಿ ದಪ್ಪದಾಗ ಹೆಚ್ಚಿಟ್ಕೊಂಡಿರೋ 1 ಕಪ್ ಅಷ್ಟು ಈರುಳ್ಳಿ ಮತ್ತು 1 ಕಪ್ ಅಷ್ಟು ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಮತ್ತು 2 ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್ನ ಹಾಕ್ತಾ ಇದ್ದೀನಿ. ಇದು ಶೆಜ್ವಾನ್ ಬೇಬಿ ಕಾರ್ನ್ ಮಂಚೂರಿ ಆಗಿರೋದ್ರಿಂದ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಶೆಜ್ವಾನ್ ಸಾಸ್ನ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ 1 ಕಪ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಕಪ್ ಅಷ್ಟು ಕಾರ್ನ್ ಸ್ಟಾರ್ಚ್ ಮತ್ತು ವಾಟರ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಥಿಕ್ನೆಸ್ನ ಆ್ಯಡ್ ಮಾಡುತ್ತೆ. ಇವಾಗ ಇದನ್ನು 1-2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಇದು ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದ ಆ ಬೇಬಿ ಕಾರ್ನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಶೆಜ್ವಾನ್ ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಗುತ್ತೆ. ಸೊ ನೀವೆಲ್ಲ ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ಶೆಜ್ವಾನ್ ಬೇಬಿ ಕಾರ್ನ್ ಮಂಚೂರಿ ಮಾಡೋದು ಅಂತ. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಸೂಪರ್ ಆಗಿ ಕ್ರಂಚಿ ಕ್ರಂಚಿಯಾಗಿ ಸಖತ್ತಾಗಿದೆ. ಬಟ್ ನಾನು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನನಗೊಂದು ಸ್ವಲ್ಪ ಖಾರ ಅಂತ ಅನ್ನಿಸ್ತಾ ಇದೆ. ಬಟ್ ಓವರಾಲ್ ಸಖತ್ತಾಗಿದೆ. ಸೊ ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಶೆಜ್ವಾನ್ ಬೇಬಿ ಕಾರ್ನ್ ಮಂಚೂರಿನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. So meet you in my next video. Until then, take care. Bye-bye.